ಓಂ ಗಂ ಗಣಪತಿ ನಮಃ. ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು 2023ರ ಜನವರಿ 1st ಆ ಒಂದು ದಿನದಂದು ವಿಶೇಷವಾಗಿ ನಾವು ಈ ರೀತಿಯಾದಂತಹ ಬಣ್ಣದ ವಸ್ತ್ರಗಳನ್ನು ನಾವು ಧರಿಸಿಕೊಂಡಿದ್ದೇ ಆದರೆ ವರ್ಷ ಪೂರ್ಣ ನಾವು ಲಾಭವನ್ನು ಪಡೆಯಬಹುದು. ಹಾಗೆ ಬಂದಿರುವಂತಹ ಎಂಥದೇ ಸಮಸ್ಯೆ ಇದ್ರೂ ಕೂಡ ಅದನ್ನು ನಾವು ಈಸಿಯಾಗಿ ನಾವು ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಮ್ಮ ಒಂದು ಆರೋಗ್ಯದಲ್ಲಾಗಲಿ, ಹಾಗೆ ಉದ್ಯೋಗ ವ್ಯಾಪಾರ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ನಾವು ಮಾಡುತ್ತಿರುವಂತಹ ವ್ಯಾಪಾರದಲ್ಲೂ ಸಹ ನಾವು ಅಧಿಕ ಲಾಭವನ್ನು ಪಡೆಯಬಹುದು. ಉದ್ಯೋಗದಲ್ಲೂ ಕೂಡ ನಾವು ಪ್ರಮೋಷನ್ ಕೂಡ ಪಡೆಯುವಂತಹ ಸಾಧ್ಯತೆ ಉಂಟಾಗ್ತದೆ. ಯಾಕಂದ್ರೆ ಫಸ್ಟ್ ದಿನ ಏನಿರ್ತದಲ್ಲ, ಆ ಒಂದು ದಿನದಲ್ಲಿ ನಾವು ಯಾವ ರೀತಿಯಂತಹ ಬಣ್ಣದ ಬಟ್ಟೆ ಧರಿಸ್ಕೊಂಡ್ರೆ ವರ್ಷ ಪೂರ್ಣ ನಮಗೆ ಪಾಸಿಟಿವ್ ಆಗಿ ಹೋಗ್ತಾ ಇರ್ತೀವಿ ನಾವು ಅನ್ನುವಂಥದ್ದು. ಹಾಗಾಗಿ ಈ ಒಂದು ಬರುತ್ತಿರುವಂತಹ 2023ರ ಜನವರಿ 1st ಆ ಒಂದು ದಿನದಂದು ನಾವು ಸ್ನಾನವನ್ನು ಮುಗಿಸಿಕೊಂಡು ಸೂರ್ಯ ದೇವತನಿಗೆ ನಮಸ್ಕಾರವನ್ನು ಮಾಡಿ ಆ ಒಂದು ಮಂತ್ರವನ್ನು ಪಠನೆ ಮಾಡಿಕೊಂಡು ಆದಿತ್ಯಾಯ ನಮಃ ಅಥವಾ ಸೂರ್ಯ ದೇವತಾಭ್ಯೋ ನಮಃ ಎನ್ನುವಂತಹ ಮಂತ್ರವನ್ನು ನಾವು ಈ ಒಂದು ನೀರಿನ ಮೂಲಕ ಅಥವಾ ಈ ಬೊಗಸೆಯಿಂದ ಅಥವಾ ಈ ಒಂದು ತಾಮ್ರದ ಚೊಂಬು ಅಥವಾ ಬೆಳ್ಳಿ ಚೊಂಬು ಇಲ್ಲವಾದರೆ ಈ ಒಂದು ಪಂಚಲೋಹದಲ್ಲಿ ಸಿಗುತ್ತಿರುವಂತಹ ಒಂದು ಸಣ್ಣ ವಾಟಿಕೆ ಅಂತ ಸಿಗ್ತದೆ, ಆದ್ರಲ್ಲೂ ಅದ್ರ ಪರವಾಗಿಲ್ಲ, ಅದರಲ್ಲಿ ನಾವು ನೀರನ್ನು ತೆಗೆದುಕೊಂಡು ನಾವು ಸೂರ್ಯದೇವನಿಗೆ ಹೊರಭಾಗದಲ್ಲಿ ಮನೆಯ ಹೊರಭಾಗದಲ್ಲಿ ನಾವು ಈ ರೀತಿ ಅರ್ಘ್ಯವನ್ನು ಅರ್ಪಿಸಬೇಕು. ನಂತರ ಆದ ನಂತರ ನಾವು ನಮ್ಮ ಮನೆಯ ದೇವರಿಗೆ ನಾವು ಮನಸ್ಸಿನಲ್ಲಿ ಸಂಕಲ್ಪನ ಮಾಡಿಕೊಂಡು ಹಾಗೆ ಏನು ನಾವು ಮಡಿ ಬಟ್ಟೆನ ಹಾಕಿಕೊಂಡಿದ್ವಲ್ಲ ಅದನ್ನ ಪೂಜಾ ಪುರಸ್ಕಾರ ಮುಗಿದ ನಂತರ ನಾವು ಏನ್ ಮತ್ತೆ ಹೊರಗಡೆ ಹೋಗುವಾಗ ಬಟ್ಟೆನ ನಾವು ಬೇರೆ ಡ್ರೆಸ್ಸಸ್ನ ಹಾಕೊಳ್ತೀವಲ್ಲ, ಡ್ರೆಸ್ಸಸ್ ಆಗಲಿ ಸಾರೀಸ್ ಆಗಲಿ, ಗಂಡು ಮಕ್ಕಳು ಟೀ ಶರ್ಟ್ಸ್ ಶರ್ಟ್ಸ್ ಯಾವುದೇ ರೀತಿಯಾದಂತಹ ಅವರು ಬಟ್ಟೆಗಳನ್ನ ವೇರ್ ಮಾಡುವಾಗಲೂ ಕೂಡ ಈ ರೀತಿಯಾದಂತಹ ಬಣ್ಣದ ಬಟ್ಟೆನ ಧರಿಸಿಕೊಳ್ಳಿ, ಖಂಡಿತ ಒಳ್ಳೆ ಫಲ ಪಡಿತೀರಾ ಅನ್ನುವಂಥದ್ದು ಹೇಳ್ಬೋದಾಗಿದೆ. ಹಾಗಾಗಿ ಆ ಒಂದು ಬಣ್ಣ ಯಾವುದು ಅಂತಂದ್ರೆ ಆರೆಂಜ್ ಕಲರ್ ತೆಗೆದುಕೊಳ್ಳಿ, ಆರೆಂಜ್ ಕಲರ್ ತೆಗೆದುಕೊಳ್ಳಿ ಅಥವಾ ಲೈಟ್ ಆಗಿರುವಂತಹ ರೆಡ್ ಕಲರ್ ಅಲ್ಲಿ ಆ ರೀತಿಯಾದಂತಹ ಬಣ್ಣದ ವಸ್ತ್ರಗಳನ್ನು ತೆಗೆದುಕೊಳ್ಳಿ. ಹಾಗೆ ಆ ವಸ್ತ್ರಗಳನ್ನು ಧರಿಸಿಕೊಂಡ್ರೆ ಖಂಡಿತ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನು ನೀವು ನಿವಾರಿಸಿಕೊಳ್ಳುವಂತಹ ಪವರ್ ನಿಮಗೆ ಸಿಗ್ತದೆ ಅಂತ ಹೇಳ್ಬೋದು. ವರ್ಷ ಪೂರ್ಣ ನಿಮಗೆ ಒಳ್ಳೆಯದಂತಹ ಲಾಭದಾಯಕವಾಗಿರ್ತದೆ, ಹಾಗೆ ಒಳ್ಳೆ ರೀತಿಯಾದಂತಹ ವಾತಾವರಣದಲ್ಲಿ ನೀವು ಹೋಗ್ತೀರಾ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ವೀಕ್ಷಕರೇ, ಬರುತ್ತಿರುವಂತಹ 2023ರ ಜನವರಿ 1st ಆ ಒಂದು ದಿನದಂದು ಈ ರೀತಿಯಾದಂತಹ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾದರೆ ಖಂಡಿತ ಸಕ್ಸಸ್ ಸಿಗೋದ್ರಲ್ಲಿ ಖಾತ್ರಿ ಅಂತ ಹೇಳ್ಬೋದು. ಹಾಗಾಗಿ ಖಂಡಿತ ಈ ರೀತಿಯಾದಂತಹ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಳ್ಳಿ, ಆರೆಂಜ್ ಕಲರ್ ಮತ್ತು ರೆಡ್ ಕಲರ್, ರೆಡ್ ಕಲರಲ್ಲೂ ಕೂಡ ಲೈಟ್ ರೆಡ್ ಇದ್ರೆ ಬಹಳ ಅನುಕೂಲ. ಕೆಲವರಿಗೆ ಅವೈಲಬಲ್ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ, ಪರವಾಗಿಲ್ಲ, ಆರೆಂಜ್ ಅಥವಾ ರೆಡ್, ರೆಡ್ ಅಲ್ಲೂ ಕೂಡ ಲೈಟ್ ರೆಡ್ ತಗೊಂಡ್ರೆ ಅನುಕೂಲ ಅಂತ ಹೇಳಬಹುದಾಗಿದೆ. ಹಾಗಾಗಿ ಈ ರೀತಿಯಾದಂತಹ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಳ್ಳಿ. ಹಾಗೆ ಜನವರಿ 1st ಹೊಸದಾಗಿ ಈ ಒಂದು ಹೊಸ ಸಂವತ್ಸರ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ, ಈ ಒಂದು ಆಂಗ್ಲ ಸಂವತ್ಸರ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಸಹ ಒಳ್ಳೆದಾಗಲಿ ಎಂದು ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದ.